ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇನ್ನೊಂದು 5 ನಿಮಿಷ ಊಟ ರೆಡಿ ಆಗ್ಬಿಡತ್ತೆ, ನಾನೇ ಬಂದು ಕರಿತೀನಿ ನಿಮ್ಮನ್ನ. ಅದೆಲ್ಲ ಇರ್ಲಿ, ಅವಳೆಲ್ಲಿ? ಅವಳು ಅವಳು ಅಂದ್ರೆ ಯಾರು? ಪಿಂಕಿನ ಭಾವ? ಪಿಂಕಿ ಅಲ್ಲ ಅವಳು, ಶ್ರಾವಣಿನ ಭಾವ. ಹ್ಮ್, ಅವಳೆಲ್ಲಿ ಭಾವ? ಶ್ರಾವಣಿ ಎಲ್ಲಿದ್ದಾಳೆ ಅಂತ ಕೇಳ್ತಿದ್ದಾರಾ? ಇದೇ ಮೊದ್ಲು ಭಾವ ಅವ್ರ ಗೌರೆ ಬಂದು ಶ್ರಾವಣಿ ಕೇಳ್ತಿರೋದು. ವಂದನ, ನಿನ್ನೆ ಕೇಳ್ತಿರೋದು, ಅವಳೆಲ್ಲಿ? ಭಾವ, ಶ್ರಾವಣಿ ಹೊರಗಡೆ ಕಾರಿಡೋರ್ ನಲ್ಲಿ ಕೂತಿದ್ದಾಳೆ, ನಾನು ಹೋಗಿ ಕರ್ಕೊಂಬರ್ತೀನಿ. ಬೇಡ, ನಾನೇ ಹೋಗಿ ಮಾತಾಡ್ತೀನಿ. ಶ್ರಾವಣಿ, ಭಾವನೆ ನೀನ್ ಎಲ್ಲಿದ್ಯಾ ಅಂತ ಕೇಳ್ಕೊಂಡು ನಿನ್ನ ಹತ್ರ ಮಾತಾಡಕ್ ನಿನ್ನ ಹತ್ರನೇ ಬರ್ತಿದ್ದಾರೆ. ಅಂದ್ರೆ ನಿನ್ನ ಹತ್ರಷ್ಟು ದಿನಗಳು ನಿಜವಾಗ್ಲೂ ಶುರುವಾಯ್ತು ಅನ್ಸುತ್ತೆ. ಶ್ರಾವಣಿ ಯಾಕೆ ನೋಡ್ತಿಲ್ಲ? ಓ, ಹಾಡ್ ಕೇಳ್ತಿದ್ದಾಳೆ ಅನ್ಸುತ್ತೆ. ಹಾಗಿದ್ರೆ ಭಾವ ಶ್ರಾವಣಿ ಅಂತ ಅವಳನ್ ಕರೀತಾರ, ಅಥವಾ ಅವಳು ಎದುರಿಗೆ ಹೋಗಿ ನಿಲ್ತಾರ? ಏನ್ ಮಾಡಬಹುದು? ನನ್ನ ಹತ್ರ ಮಾತಾಡ್ಬೇಕಿತ್ತ. ಅಪ್ಪ, ನೀವ್ ನನ್ನ ಜೊತೆ ಮಾತಾಡ್ತೀರಾ ಅಂದ್ರೆ ನಾನು ಇಡೀ ದಿನ ಕೂತ್ ಕೇಳ್ತೀನಿ. ಆದ್ರೆ ನೀವ್ ಆ ಕಡೆ ತಿರ್ಕೊಂಡು ನರ್ಸಯ್ಯ ಅವರು ಬಂದು ನಮ್ಮನ್ನ ಕರೆದು ಹೋದ ಮೇಲೆ ಈ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಾ ಇದೆ, ಅದನ್ನು ನಾನು ಗಮನಿಸ್ತಾ ಇದ್ದೀನಿ. ನೀನು ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ, ನಮ್ಮ ಮನೆಯೇ ಒಂದು ಪ್ರಪಂಚ, ಅಲ್ಲಿ ನಾನು ನೀನು ಹೇಗಿರ್ತೀವಿ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಸಾಲಿಗ್ರಾಮನೇ ಬೇರೆ ಪ್ರಪಂಚ, ಅಲ್ಲಿ ನಮ್ಮ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಬಾರದು. ಅಲ್ಲಿಗೆ ಹೋದ್ಮೇಲೆ ನಾವ್ ಈ ತರ ಇರಕ್ಕಾಗಲ್ಲ. ಅಂದ್ರೆ ನಾವಲ್ಲಿಗೆ ಹೋದ್ಮೇಲೆ ಅಪ್ಪ ಮಗಳ ತರ ಇರ್ಬೇಕು ಅಂತ ಹೇಳ್ತಿದ್ದೀರಾ ಅಪ್ಪ? ಹೇಳಿ ಅಪ್ಪ, ನಾವಲ್ಲಿಗೆ ಹೋದ್ಮೇಲೆ ನಮ್ಮಿಬ್ರ ಮಧ್ಯೆ ತುಂಬಾ ಪ್ರೀತಿ ಇದೆ ಅನ್ನೋ ತರ ಇರ್ತೀವಿ ಅಲ್ವಾ? ಅಲ್ವಾ ಅಪ್ಪ? ಆದ್ರೆ ಇದೆಲ್ಲ ಅಲ್ಲಿಗೆ ಮಾತ್ರ ಸೀಮಿತ. ಆಯ್ತಪ್ಪ. ನಮಸ್ಕಾರ. ನಮಸ್ಕಾರ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು, ಕೂತ್ಕೋ. ಅಲ್ಲ, ಇದೆಲ್ಲ ಲಲಿತಾ ದೇವಿ ಅಮ್ಮವರು ತಮ್ಮ ಅಮ್ಮಗಳಿಗೆ ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಚವಾಣಿ ಅಮ್ಮವ್ರಿಗೆ ಪೂಜೆ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸಾಲಿಗ್ರಾಮದಿಂದ ನಮ್ಮನ್ನು ಕಳಿಸಿದ್ದಾರೆ. ಹಾ, ವಿಷಯ ಎಲ್ಲ ಗೊತ್ತಿದೆ. ನರ್ಸೇನವರು ಅವತ್ತೆ ಎಲ್ಲ ಹೇಳಿದ್ರು. ವೀರೇಂದ್ರಣ್ಣ ಮತ್ತೆ ಶ್ರಾವಣ್ಯ ಅಮ್ಮ ಅವರು ಮನೇಲಿದ್ದಾರಾ?
ಇಲ್ಲ, ಅಣ್ಣ ಸೆಷನ್ಗೆ ಹೋಗಿದ್ದಾನೆ, ಬರೋ ಸ್ವಲ್ಪ ತಡೆ ಆಗುತ್ತೆ. ಶ್ರಾವಣಿ, ಶ್ರಾವಣಿ ಮೇಲ್ಗಡೆ ರೂಮ್ನಲ್ಲಿದ್ದಾಳೆ. ನೀವು ಬರ್ತೀರಾ ಅಂತ ಅವಳಿಗೆ ಗೊತ್ತಿತ್ತು. ಅವಳು ಪೂಜೆ ಬಗ್ಗೆ, ವ್ರತದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತಾನೆ ಕಾಯ್ತಿದ್ದಾಳೆ. ಒಳ್ಳೇದಾಯ್ತು, ಅವ್ರಿಗೆ ಪೂಜೆ ಪದ್ಧತಿಗಳ ಬಗ್ಗೆ ಹೇಳ್ಕೊಡೋದು ನಮ್ಮ ಅದೃಷ್ಟನೇ ಸರಿ. ದೊಡ್ಡ ಮನೆಯವರು, ಊರಿನ ಹಿರಿಯರು ಮತ್ತೆ ನಮ್ಮ ಪುರೋಹಿತರು ಏನೆಲ್ಲ ಹೇಳಿದಾರೋ ಅದನ್ನ ಶ್ರಾವಣಿ ಅಮ್ಮಂಗೆ ತಿಳಿಸಿ ಅವ್ರನ್ನ ಕಳ್ಸ ಹೊರೋದಕ್ಕೆ ತಯಾರು ಮಾಡೋದು ನಮ್ಮ ಜವಾಬ್ದಾರಿ. ಸಂತೋಷ, ನೀವು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ನಮ್ಮನೆ ನಿಮಗೆ ಕಂಫರ್ಟ್ ಆಗಿಲ್ಲ ಅಂದರೆ ನಮ್ಗೆ ಗೆಸ್ಟ್ ಹೌಸ್ ಇದೆ, ತಾವಲ್ಲಿ ಉಳ್ಕೋಬೋದು. ಹಾಗೇನಿಲ್ಲ, ನಾವಿಲ್ಲೇ ಇದ್ದು ಶ್ರಾವಣಿ ಅಮ್ಮವ್ರಿಗೆ ಎಲ್ಲ ಹೇಳ್ಕೊಡ್ತೀವಿ. ಸರಿ, ಹಾಗಿದ್ರೆ ಊರಿಂದ ಪ್ರಯಾಣ ಮಾಡ್ಕೊಂಬಂದಿದ್ದೀರಾ, ಮೊದಲು ಇಬ್ರು ಫ್ರೆಶ್ ಆಗ್ಬಿಡಿ, ಆಮೇಲೆ ಶ್ರಾವಣಿನ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಗೆ ವರ ಸುಬ್ರಹ್ಮಣ್ಯ, ಬಂದು ಕಾಫಿ ತಗೋ. ಅವನಲ್ಲೇ ಅಣ್ಣ ಬರ್ತಾನೆ, ಇಲ್ಲೇ ಇಡೋ ಅಮ್ಮ. ಅವರಿಬ್ಬರಲ್ಲಿ ಅಯ್ಯಯ್ಯೋ, ನೀವ್ ಯಾಕೆ ಕಷ್ಟಪಡ್ತೀರಾ, ಎಷ್ಟು ಸ್ವರ್ಗ ಹೋಗಿದ್ದೀರಾ ನೋಡಿ, ಕೆಲಸ ಮಾಡಿ ಮಾಡಿ. ಅದು ಅನಂತ ಶಯನ ಅವರೇ, ಪದ್ಮನಾಭ ಅವರೇ, ವಿಶಾಲವಾದ ಅಕ್ಷಿಯವರೇ, ನಿಮ್ಮ ವಿಶಾಲವಾದ ಹೃದಯದಿಂದ ನಾನು ಇಷ್ಟು ದಿನ ಏನೇನು ಅಂದಿದ್ನೋ ಅದನ್ನೆಲ್ಲ ಕ್ಷಮಿಸ್ಬಿಡಿ. ದಯವಿಟ್ಟು ಎಲ್ಲನೂ ಹೊಟ್ಟೆಗೆ ಹಾಕೊಂಡು ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನೀವೇ ಅರಗಿಸ್ಕೊಂಬಿಡಿ, ಚೂರು ಓವರಾಗಿ ರಿಯಾಕ್ಟ್ ಮಾಡಿಬಿಟ್ವಿ. ಏನೋ ಹುಡು ಬುದ್ಧಿ ಹಾಗೆಲ್ಲ ಮಾತಾಡಿಸ್ಬಿಡ್ತು. ನೋಡು ಬೀಗ್ರೆ, ಹುಡುಕ್ ಬುದ್ದಿನ, ಈ ಮನೇಲಿ ಎಲ್ಲಾರ್ಗಿಂತ ಹಿರಿಯರು ನೀವು ವಯಸ್ಸಲ್ಲಿ. ಅಲ್ಲಿಗೆ ಬರ್ತಿದ್ದೆ ಅನಂತ ಶಯನ ಅವರೇ, ಅದು ಸ್ವಲ್ಪ ವಯಸ್ಸಾಗಿರೋ ಮುದುಕಿ ಬಾಯಿ ಬಡ್ಕೊಂಡ್ಲು ಸ್ವಲ್ಪ ಜಾಸ್ತಿ ಅಂತಾನೆ ಅನ್ಕೊಳ್ಳಿ. ಅದು ಇನ್ಮೇಲಿಂದ ಇಂಥ ತಪ್ಪು ಮಾಡಲ್ಲ ನಾನು, ಇನ್ಮೇಲಿಂದ ನೀವೇನು ಹೇಳ್ತಿರೋ ಅದನ್ನೇ ಕೇಳ್ಕೊಂಡು ವೇದವಾಕ್ಯ ಅನ್ಕೊಂಡಿದ್ಬಿಡ್ತೀನಿ. ಅಯ್ಯಯ್ಯೋ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀವು ಈ ಮನೆಗೆ ಬೀಗುತ್ತಿ, ನಿಮ್ ಮಗ ಈ ಮನೆಗೆ ಮೊದಲನೇ ಮಗ. ನನ್ ಮಗ ದುಡಿಬೋದು, ಆದ್ರೆ ಯಜಮಾನಿಕೆ ಮಾಡ್ಬೇಕಾಗಿರೋದು ನಿಮ್ ಮಗ ಅಲ್ವಾ? ಅಯ್ಯೋ, ಯಜಮಾನಿಕೆ ಅಷ್ಟು ಬೆಂಕಿ ಬಿತ್ತು ಅಲ್ಲ, ಯಜಮಾನ ಅಂದವನು ಸೊಪ್ಪು ತರ ಕಷ್ಟಪಟ್ಟು ದುಡಿಬೇಕು. ಇವನ್ ತರ ಕುಡ್ಕೊಂಬರೋದಲ್ಲ ನೋಡಿ, ಅಳಿಯ ಮನೆ ತೊಳೆಯ ಅಂತಾರಲ್ಲ, ಹಂಗೆ ಇವನನ್ನ ಮನೆ ತೊಳೆಯಕ್ಕೆ ಇಟ್ಕೊಂಬಿಡಿ, ಅಂದ್ರೆ ಮನೆ ಕೆಲಸ ಮಾಡಕ್ ಇಟ್ಕೊಂಬಿಡಿ. ನಾನೇನು ಅನ್ಕೊಳಲ್ಲ ವಿಶಾಲು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.